ಹನುಮ ಜಯಂತಿಯಂದು ಈ 11 ಕ್ರಮಗಳನ್ನು ಮಾಡಿದರೆ ನಿಮ್ಮ ಎಲ್ಲಾ ಕಷ್ಟಗಳು ನಿವಾರಣೆಯಾಗಿ ಪ್ರಗತಿಯ ಹಾದಿಗಳು ತೆರೆಯುತ್ತವೆ. ಸನಾತನ ಧರ್ಮದಲ್ಲಿ ಹನುಮ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಕಲಿಯುಗದ ದೇವರು ಎಂದು ಕರೆಯಲ್ಪಡುವ ಭಗವಾನ್ ರಾಮನ ಮಹಾನ್ ಭಕ್ತ ಬಜರಂಗ್ ಬಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯೆಂದು ಜನಿಸಿದರು. ಈ ದಿನದಂದು ಹನುಮಾನ್ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ದೇಶಾದ್ಯಂತ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ. ಬಜರಂಗ್ ಬಲಿಯ ಆಶೀರ್ವಾದ ಪಡೆಯಲು ಹನುಮ ಜಯಂತಿ ಬಹಳ ಮುಖ್ಯ ಎಂದು ಹೇಳಲಾಗುತ್ತದೆ. ಈ ದಿನ ಹನುಮಂತನನ್ನು ಅನೇಕ ಸ್ಥಳಗಳಲ್ಲಿ ಪೂರ್ಣ ಆಚರಣೆಗಳೊಂದಿಗೆ ಪೂಜಿಸಲಾಗುತ್ತದೆ. ಇದರೊಂದಿಗೆ ಭಕ್ತರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಮತ್ತು ಬಯಸಿದ ಫಲಿತಾಂಶವನ್ನು ಸಾಧಿಸಲಾಗುತ್ತದೆ. ಇದಲ್ಲದೆ ಹನುಮ ಜಯಂತಿಯನ್ನು ಪ್ರಯೋಜನಕಾರಿಯಾದ ಕೆಲವು ಪರಿಹಾರ ರೂಪಗಳಿವೆ, ಅವುಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. 1. ನೀವು ಯಾವುದೇ ರೀತಿಯ ದುಃಖದಿಂದ ತೊಂದರೆಗೀಡಾಗಿದ್ದರೆ 11 ಆಲದ ಮರದ ಎಲೆಗಳನ್ನು ತೆಗೆದುಕೊಳ್ಳಿ. ಅವುಗಳನ್ನು ಶುದ್ಧ ನೀರಿನಿಂದ ತೊಳೆದು ಶ್ರೀರಾಮನ ಹೆಸರನ್ನು ಶ್ರೀಗಂಧ ಅಥವಾ ಕುಂಕುಮದಿಂದ ಬರೆಯಿರಿ. ಇದರ ಮಾಲೆಯನ್ನು ಮಾಡಿ ಬಜರಂಗಬಲಿಗೆ ಧರಿಸಿ. ಹೀಗೆ ಮಾಡುವುದರಿಂದ ಎಲ್ಲಾ ರೀತಿಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಪರಿಹಾರವಾಗುತ್ತವೆ. 2. ಹನುಮ ಜಯಂತಿಯ ದಿನದಂದು ವಿಶೇಷವಾದ ವಿಳೆದೆಲೆಯನ್ನು ಬಜರಂಗಬಲಿಗೆ ಅರ್ಪಿಸಿ. ಇದಲ್ಲದೆ ಅವರ ಮುಂದೆ ಸಾಸಿವೆ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಅಲ್ಲಿ ಕುಳಿತು ಹನುಮಾನನನ್ನು ಧ್ಯಾನಿಸಿ, ಹನುಮಾನ್ ಚಾಲಿಸಾ ಪಠಿಸಿ. ಈ ಪರಿಹಾರದಿಂದ ಪವನಪುತ್ರ ಹನುಮಾನನ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಉಳಿಯುತ್ತದೆ. 3. ಜಾತಕ ದೋಷ ನಿವಾರಣೆಗೆ ಹನುಮ ಜಯಂತಿಯಂದು ಹನುಮಾನ್ ದೇವಸ್ಥಾನಕ್ಕೆ ತೆರಳಿ 11 ಉದ್ದಿನ ಬೇಳೆ ಸಿಂಧೂರ, ಮಲ್ಲಿಗೆ ಎಣ್ಣೆ, ಹೂವು, ಪ್ರಸಾದ ಹೀಗೆ ನೈವೇದ್ಯ ಮಾಡಿ ನಂತರ ಹನುಮಾನ್ ಚಾಲಿಸಾ ಪಾರಾಯಣ ಮಾಡಿದರೆ ಅನುಕೂಲವಾಗುತ್ತದೆ. 4. ಎಲ್ಲ ತೊಂದರೆಗಳಿಂದ ಪರಿಹಾರ ಪಡೆಯಲು ಹನುಮಾನ್ ಜಯಂತಿಯನ್ನು ಪಾದರಸದಿಂದ ಮಾಡಿದ ಹನುಮಂತನನ್ನು ಪೂಜಿಸಿ ಮತ್ತು ಓಂ ರಾಮದೂತಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ರುದ್ರಾಕ್ಷ ಜಪಮಾಲೆಯೊಂದಿಗೆ ಜಪಿಸಿ. 5. ಕುಟುಂಬದಲ್ಲಿ ಅನಾರೋಗ್ಯದಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದರೆ ಹನುಮ ಜಯಂತಿಯ ದಿನದಂದು ಬಜರಂಗ್ ಬಲಿಯ ಭುಜದ ಮೇಲೆ ಹಚ್ಚಿದ ಸಿಂಧೂರದ ತಿಲಕವನ್ನು ರೋಗಿಯ ಹಣೆಯ ಮೇಲೆ ಹಚ್ಚಿ. ಇದರಿಂದ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ. ದೃಷ್ಟಿದೋಷಗಳಿಗೆ ಈ ಪರಿಹಾರವು ತುಂಬಾ ಪರಿಣಾಮಕಾರಿಯಾಗಿದೆ. 6. ಕಷ್ಟಪಟ್ಟರೂ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಕಾಣದಿದ್ದರೆ ಹನುಮ ಜಯಂತಿಯ ದಿನ ಸಂಕಟ ಮೋಚನ ಮುಂದೆ ಎಣ್ಣೆಯ ದೀಪ ಹಚ್ಚಿ ಓಂ ನಮೋ ಹನುಮತೆ ರುದ್ರಾವತಾರೈ ಸರ್ವ ಶತ್ರು ಸಂಹಾರಣಾಯ್ ಸರ್ವರೋಗಾಹಾರಾಯ ಸರ್ವ ವಶೀಕರಣನ ರಾಮದೂತಾಯ ಸ್ವಾಹ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ರುದ್ರಾಕ್ಷ ಜಪಮಾಲೆ ಇದು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. 7. ಹನುಮ ಜಯಂತಿಯ ದಿನ ಮನೆಯಲ್ಲಿ ಸುಂದರಕಾಂಡ ಅಥವಾ ರಾಮಾಯಣ ಪಠಿಸಿ. ಬಡವರಿಗೆ ಬೂಂದಿ ಲಡ್ಡು ಪ್ರಸಾದ ವಿತರಿಸಿ. ಇದು ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಎಂದು ನಂಬಲಾಗಿದೆ. ಕೌಟುಂಬಿಕ ಬೆಳವಣಿಗೆಗೆ ಅವಕಾಶವಿದೆ. 8. ನೀವು ಶತ್ರುಗಳ ಅಡೆತಡೆಗಳಿಂದ ತೊಂದರೆಗೀಡಾಗಿದ್ದರೆ ಅಥವಾ ನಿಮ್ಮ ಎದುರಾಳಿಯು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತಿದ್ದರೆ ಹನುಮ ಜಯಂತಿಯ ದಿನದಂದು ಬಜರಂಗ್ ಬಲಿಗೆ ಸಿಂಧಿ ಬಣ್ಣದ ಸೊಂಟ ಮತ್ತು ವಿಳೆದೆಲೆಯನ್ನು ಅರ್ಪಿಸಿ. ನಂತರ ಹಸಿ ತೆಂಗಿನ ಎಣ್ಣೆಯ ದೀಪದಲ್ಲಿ ಲವಂಗವನ್ನು ಹಾಕುವ ಮೂಲಕ ಹನುಮಾನ್ಜಿಯ ಆರತಿಯನ್ನು ಮಾಡಿ. ಇದು ಎಲ್ಲಾ ರೀತಿಯ ಬಿಕ್ಕಟ್ಟನ್ನು ನಿವಾರಿಸುತ್ತದೆ ಎಂದು ಹೇಳಲಾಗುತ್ತದೆ. 9. ಭಯ, ಋಣಾತ್ಮಕ ಶಕ್ತಿಗಳು ಮತ್ತು ಪ್ರೇತಗಳಿಂದ ಮುಕ್ತಿ ಪಡೆಯಲು ಈ ದಿನದಂದು ಮನೆಯ ಛಾವಣಿಯ ಮೇಲೆ ಕೆಂಪು ಧ್ವಜವನ್ನು ಇರಿಸಿ. ಹೀಗೆ ಮಾಡುವುದರಿಂದ ಇಡೀ ಕುಟುಂಬವನ್ನು
ಹನುಮಾನನ ಸ್ವತಃ ರಕ್ಷಿಸುತ್ತಾನೆ ಎಂದು ಹೇಳಲಾಗುತ್ತದೆ. 10. ಹಣಕಾಸಿನ ಅಡೆತಡೆಗಳು ಮತ್ತು ವೃತ್ತಿ ಸಂಬಂಧಿತ ಸಮಸ್ಯೆಗಳನ್ನು ಹೋಗಲಾಡಿಸಲು ಹನುಮಾ ಜಯಂತಿಯ ದಿನದಂದು ಮನೆಯ ದೇವಸ್ಥಾನದಲ್ಲಿ ಎಣ್ಣೆಯ ದೀಪವನ್ನು ಹಚ್ಚಿ, ನಂತರ ಅದರಲ್ಲಿ 2 ಲವಂಗವನ್ನು ಹಾಕಿ. ಇದಾದ ನಂತರ ಹನುಮಂತನನ್ನು ಭಕ್ತಿಯಿಂದ ಪೂಜಿಸಿ. ನಿಮ್ಮ ವೃತ್ತಿ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗಬಹುದು. 11. ಹನುಮಾ ಜಯಂತಿಯಂದು ಲಡ್ಡು, ತುಳಸಿ ಮಾಲೆ ಮತ್ತು ಕೆಂಪು ಚೋಳವನ್ನು, ಬಜರಂಗ್ ಬಲಿಯನ್ನು ದಯಪಾಲಿಸಿ, ಮಲ್ಲಿಗೆ ಎಣ್ಣೆಯ ದೀಪವನ್ನು ಬೆಳಗಿಸಿ, ಇದಲ್ಲದೆ ಹನುಮಾನ್ ಚಾಲೀಸವನ್ನು 7 ಬಾರಿ ಪಠಿಸಿ. ಹೀಗೆ ಮಾಡುವುದರಿಂದ ಸಾಲ, ಹಣ, ನ್ಯಾಯಾಲಯ ಇತ್ಯಾದಿ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಇದರೊಂದಿಗೆ ಮನೆಯ ಎಲ್ಲ ತೊಂದರೆಗಳು ದೂರವಾಗುತ್ತವೆ.